ನಮಸ್ಕಾರ, ಮೂಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದು ತೀವ್ರ ಗಾಯಗೊಂಡಿದ್ದ ಜಿಂಕೆಯೊಂದು ಮೃತಪಟ್ಟಿರುವ ಘಟನೆ ಶಿರಾ ನಗರದ ಅಮರಾಪುರ ರಸ್ತೆಯ ಬಡಕನಹಳ್ಳಿ ಕ್ರಾಸ್ ಬಳಿ ನಡೆದಿದೆ. ಜಿಂಕೆಯು ರಸ್ತೆ ದಾಟುತ್ತಿದ್ದಾಗ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದು ಪರಾರಿಯಾಗಿದೆ. ಜಿಂಕೆಯ ಬೆನ್ನಿನ ಭಾಗಕ್ಕೆ ಬಲವಾದ ಏಟು ಬಿದ್ದಿದ್ದು ಸ್ಥಳದಲ್ಲಿ ಮೃತಪಟ್ಟಿದೆ. ಇನ್ನು ದ್ವಿಚಕ್ರ ವಾಹನ ಸವಾರನಿಗೆ ತಲೆಗೆ ತೀವ್ರ ಸ್ವರೂಪದ ಪೆಟ್ಟು ಬಿದ್ದು ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಡಕನಹಳ್ಳಿಯ ಯುವಕ ಮಂಜುನಾಥ್ ತನ್ನ ದ್ವಿಚಕ್ರ ವಾಹನದಲ್ಲಿ ಶಿರಾ ಅಮರಾಪುರ ರಸ್ತೆಯಲ್ಲಿ ಹೋಗುವ ಮಾರ್ಗದಲ್ಲಿ ರಸ್ತೆ ದಾಟುತ್ತಿದ್ದ ಜಿಂಕೆ ಮಂಜುನಾಥನ ದ್ವಿಚಕ್ರ ವಾಹನಕ್ಕೆ ತಗಲಿದ ಕಾರಣ ಸವಾರನ ನಿಯಂತ್ರಣ ತಪ್ಪಿ ಜಿಂಕೆಯ ತಲೆಗೆ ಬಲವಾದ ಏಟು ಬಿದ್ದ ಕಾರಣ ಸ್ಥಳದಲ್ಲೇ ಮೃತಪಟ್ಟಿದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಶಿರಾ ತಾಲೂಕಿನ ಪಟ್ಟನಾಯಕಿನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ವಿಷಯ ತಿಳಿದ ಅರಣ್ಯ ಇಲಾಖೆ ವಲಯದ ಅರಣ್ಯ ಅಧಿಕಾರಿ ನವನೀತ್ ಪಶು ಆಸ್ಪತ್ರೆಗೆ ಭೇಟಿ ನೀಡಿ ಮಹಜೂರು ನಡೆಸಿದರು. ಮುಂದಿನ ಕ್ರಮವನ್ನ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ರಾಯಭಾಗ ತಾಲೂಕಿಗೆ ಹಾಗೂ ಚಿಕ್ಕೋಡಿ ಅಥಣಿ ತಾಲೂಕಿಗೆ ಘಟಪ್ರಭಾ ಎಡದಂಡೆ ಬಲದಂಡೆ ಕಾಲುವೆಗಳಿಗೆ ನೀರು ಬಿಡಬೇಕೆಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕುಡಚಿ ಮಾಜಿ ಶಾಸಕ ಪಿ ರಾಜೀವ್ ಸರ್ಕಾರವನ್ನ ಒತ್ತಾಯಿಸಿದರು. ಚಿಕ್ಕೋಡಿ ಲೋಕಸಭಾ ಚುನಾವಣಾ ಪ್ರಚಾರದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಈ ರಾಜ್ಯ ಸರ್ಕಾರ ಒಬ್ಬ ಮಂತ್ರಿಗೆ ಸೇರಿದ ಜಿಲ್ಲೆಯಲ್ಲ. ಕೇವಲ ಒಬ್ಬ ಮಂತ್ರಿ ಎರಡು ಮೂರು ತಾಲೂಕಿಗೆ ನೀರು ಬಿಡಿಸಿಕೊಳ್ತಾರೆ, ಉಳಿದ ತಾಲೂಕಿಗೆ ಒಣಗಿಸುತ್ತಾರೆ. ಅಂದ್ರೆ ಇಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಿದೆ. ತಕ್ಷಣ ಇಲ್ಲಿ ನೀರು ಬಿಡಬೇಕು, ಇಲ್ಲ ಅಂದ್ರೆ ನಾವು ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಮಾಜಿ ಶಾಸಕ ಪಿ ರಾಜೀವ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ರಾಜ್ಯ ಸರ್ಕಾರ ಒಬ್ಬ ಮಂತ್ರಿಗೆ ಸೇರಿದ ಜಿಲ್ಲೆ ಅಲ್ಲ ಇದು. ಕೇವಲ ಒಬ್ಬ ಮಂತ್ರಿ ಎರಡು ಮೂರು ತಾಲೂಕಿಗೆ ನೀರು ಬಿಡಿಸ್ಕೊಳ್ತಾರೆ, ಉಳಿದ ತಾಲೂಕಿಗೆ ಬಳಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ ಅಂತ. ಹಾಗಾಗಿ ಉಸ್ತುವಾರಿ ಸಚಿವರಿಗೆ ನಾನು ಈ ಸಭೆಯ ಮೂಲಕ ಒತ್ತಾಯವನ್ನ ಮಾಡ್ತಾನೆ. ಗೋಕಾಕದಲ್ಲಿ ಇರುವಂತಹ ನಮ್ಮ ರೈತರು ಬದುಕಬೇಕು, ಅವರಿಗೂ ನೀರು ಬಿಡಬೇಕು. ಅದರ ಜೊತೆಗೆ ರಾಯಭಾಗ ತಾಲೂಕಿಗೂ ನೀರು ಬಿಡಿ, ಚಿಕ್ಕೋಡಿ ತಾಲೂಕಿಗೂ ನೀರು ಬಿಡಿ, ಅಥಣಿ ತಾಲೂಕಿನ ರೈತರು ಬದುಕೋದಕ್ಕೆ ನೀರು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ಈ ಭಾಗಕ್ಕೂ ನೀರು ಕಳಿಸಬೇಕು ಅಂತ ಹೇಳಿ ಮಾನ್ಯ ಉಸ್ತುವಾರಿ ಸಚಿವರಿಗೂ ಕೂಡ ನಾನು ಮನವಿಯನ್ನ ಮಾಡಿಕೊಳ್ತಾರೆ. ಎಲ್ಲ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ನಾನು ಈ ವೇದಿಕೆಯ ಮೂಲಕ ವಿನಂತಿ ಮಾಡಿಕೊಳ್ತಾನೆ. ತಕ್ಷಣಕ್ಕೆ ಎಡದಂಡೆ ಕಾಲುವೆಗೆ ನೀರು ಬಿಡಬೇಕು, ಇಲ್ಲ ಅಂದ್ರೆ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿಗೆ ಸೇರುವ ತಮಿಳುನಾಡು ಗಡಿಯಂಚಿನ ಕನುಮನಹಳ್ಳಿಯ ಗ್ರಾಮಸ್ಥರು ಗ್ರಾಮದ ರಸ್ತೆ ಡಾಂಬರೀಕರಣ ಮಾಡದಿದ್ರೆ ಲೋಕಸಭಾ ಚುನಾವಣೆ ಮತದಾನ ಬಹಿಷ್ಕಾರ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಕಳೆದ ವರ್ಷವೇ ಬಲಮಂದೆ ಗ್ರಾಮದಿಂದ ಕನುಮನಹಳ್ಳಿವರೆಗೆ 10 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಕಾಮಗಾರಿ ಚಾಲನೆಯಾಗಿದ್ದರೂ 6 ಕಿಲೋಮೀಟರ್ ಮಾತ್ರ ಕಾಮಗಾರಿ ನಡೆಸಿ ಉಳಿದ 4 ಕಿಲೋಮೀಟರ್ ಹಾಗೆ ಉಳಿಸಿದ್ದು, ತಗ್ಗು ಎತ್ತರದ ರಸ್ತೆಯಲ್ಲಿ ಜಲ್ಲಿ ಹಾಕಿ ಹಾಗೆ ಬಿಟ್ಟಿದ್ದು ನಿತ್ಯ ವಾಹನ ಸವಾರರು ಪರದಾಡುವಂತಾಗಿದೆ. ಕೂಡಲೇ ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರ್ಕಾರ ಜನರ ಸಂಕಷ್ಟಕ್ಕೆ ಸ್ಪಂದಿಸದೆ ಹೋದಲ್ಲಿ ನೆರೆಯ ಆಂಧ್ರ ಅಥವಾ ತಮಿಳುನಾಡು ರಾಜ್ಯಕ್ಕೆ ನಮ್ಮ ಹಳ್ಳಿಯನ್ನೇ ಸೇರಿಸುವಂತೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು, ಸರ್ಕಾರ ರಸ್ತೆ ಕಾಮಗಾರಿ ನಡೆಸದೆ ಹೋದಲ್ಲಿ ಚುನಾವಣಾ ಮತದಾನ ಬಹಿಷ್ಕಾರ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಟ್ಕೊಂಡಿದ್ರೆ ದಯವಿಟ್ಟು ಓಟ್ಗೆ ಅಂತ ಯಾರು ಬರಬೇಡಿ, ಯಾವ ಪಕ್ಷದವರು ಬರಬೇಡಿ. ಇವತ್ತು ಅಂತ ಒಂದು ಪರಿಸ್ಥಿತಿ ಆಗಿದೆ. ಒಂದೊಂದು ಕಿಲೋಮೀಟ್ರಿಗೂ 10 ಗುಂಡಿ ಇದೆ. 10 ಗುಂಡಿ ಇದೆ. ಸ್ವತಂತ್ರ ಸ್ವತಂತ್ರ ಎಲ್ಲಿ ಸ್ವತಂತ್ರ? ಇವತ್ತು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ವಾಗ್ದಾನದಲ್ಲಿ ಒಂದು ನೆರವೇರಿಸ್ತಾ ಇಲ್ಲ ಅಂತ ಒಂದು ಅವ್ರ ದೊಡ್ಡ ಮಹನೀಯರ ಹೆಸರು ಹೇಳ್ಕೊಂಡು ಇವತ್ತು ಲೂಟಿ ಮಾಡ್ತಕ್ಕಂಥ ಸರ್ಕಾರ ಆಗಿದೆ. ಇವತ್ತು ಓಟು ಅಂತ ಬಂದರೆ ಯಾರಾದರೂ ಒಬ್ಬರು ಬಂದು ನೋಡಲಿ, ಒಂದು ಅಧಿಕಾರಿ, ಒಂದು ಮಾನ್ಯ ಸಚಿವರಾಗಲಿ, ಒಂದು ರೌಂಡ್ ಹಾಕಲಿ ಇವತ್ತು ಕನ್ಮನಹಳ್ಳಿ ರೋಡ್ ಪರಿಸ್ಥಿತಿ ಏನಾಗಿದೆ ಅಂತ. ಒಂದು ಸಲ ಬಂದವರು ಮತ್ತೆ ಬರಲ್ಲ. ಇವತ್ತು ಚತ್ಗುಟ್ನಹಳ್ಳಿ ಇರ್ಬೋದು, ಕನ್ಮನಹಳ್ಳಿ ಇರ್ಬೋದು, ತಮಟಮಾಕ್ನಹಳ್ಳಿ ಇರ್ಬೋದು, ತಮಟಮಾಕ್ನಹಳ್ಳಿಯಲ್ಲಿ ಇವತ್ತು ಮಳೆ ಬಂದರೆ ಆ ಬ್ರಿಡ್ಜಲ್ಲಿ ಆ ಕಡೆ ಜನ ಆ ಕಡೆ ಇದ್ದೋಗ್ಬೇಕು, ಈ ಕಡೆ ಜನ. ಇದ್ರ ಬಗ್ಗೆ ನಾನಾ ರೀತಿ ಅಂತ PWD ಅವ್ರಿಗೆ ನಾವು ಪತ್ರ ಬರೆದನ್ನು, ಅದ್ರ ಬಗ್ಗೆ ಯಾರೂ ಕಿಂಚಿತ್ತು ಗಮನಹರಿಸಿಲ್ಲ. ಹಾಗಾಗಿ ಈ ಸಲ ಚುನಾವಣೆ ಬಹಿಷ್ಕಾರ ಮಾಡ್ತಾ ಇದ್ವಿ. ಅಷ್ಟು ಆವೇಶ ಆಗ್ತಾ ಇದೆ ಜನಗಳಿಗೆ. ಇವತ್ತು ಚುನಾವಣೆ ಅನ್ನೋ ಸಂದರ್ಭದಲ್ಲಿ ಮಾತ್ರ ರೈತರು ಗುರುತು ಬರ್ತಾ ಇದ್ದಾರೆ ವಿನಃ ಬೇರೆ ಯಾವ ಇದೂ ಇಲ್ಲ.
ಯಾವ ಸೌಕರ್ಯನೂ ಇಲ್ಲ. ಇವತ್ತು ಗಡಿಭಾಗದಲ್ಲಿ ಆ ಕಡೆ ತಮಿಳ್ನಾಡು ಈ ಕಡೆ ಆಂಧ್ರ ನಮ್ಮಲ್ಲಿ ಸೇರ್ಪಡೆ ಮಾಡಿಬಿಡಲಿ. ಇವತ್ತು ಯಾವುದೇ ಆಗಲಿ 15 ದಿನದಲ್ಲಿ ರೋಡ್ ರಸ್ತೆ ಕಿತ್ತರೆ 10 ದಿನದಲ್ಲಿ ರೋಡ್ ಮಾಡ್ತಾರೆ ಅಂತ ಒಂದು ಸೌಕರ್ಯ ಇರತಕ್ಕಂಥ ರಾಜ್ಯ ತಮಿಳ್ನಾಡು. ಇವತ್ತು ಆ ಕಡೆ ಭಾಗದಲ್ಲಿ ಆಂಧ್ರ. ಏನು ಮಾಡಿದಿರಿ, ಏನು ಕರ್ಮ ಮಾಡಿದಿರಿ ರೈತರು? ಮಾರ್ಕೆಟ್ ಹೋಗ್ಬೇಕಂದ್ರೆ ಕೋಲಾರ್ಗೆ ಹೋಗ್ಬೇಕು, ಕೋಲಾರ್ಗೆ ಹೋಗೋಣ ಅಂದರೆ ಅರ್ಧ ಗಾಡಿಯಲ್ಲಿ ಪಂಚರ್ ಆಗೋ ಪರಿಸ್ಥಿತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹಾಗೂ ಬಸವಪುರನ ರೈಲ್ವೆ ಟ್ರ್ಯಾಕ್ ಪಕ್ಕದ ಲೇಔಟ್ ಒಂದರಲ್ಲಿ ಅಪರಿಚಿತ ಮಹಿಳೆಯೊಬ್ಬರ ಶವ ಪತ್ತೆಯಾಗಿದೆ. ಮಹಿಳೆಯ ಮೃತದೇಹ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಮೃತ ಮಹಿಳೆಗೆ ಅಂದಾಜು 35 ವರ್ಷ ವಯಸ್ಸಾಗಿದ್ದು ಪೊಲೀಸರು ಆಕೆಯ ಕುಟುಂಬಸ್ಥರ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ರೈಲ್ವೆ ಟ್ರ್ಯಾಕ್ ಸಮೀಪದಲ್ಲಿ ಮಹಿಳೆಯ ಶವ ಇರುವ ಕಾರಣ ಆಯ ತಪ್ಪಿ ರೈಲಿನಿಂದ ಬಿದ್ದಿರಬಹುದು ಅಥವಾ ಯಾರಾದರೂ ಕೊಲೆ ಮಾಡಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಖಾಸಗಿ ಶಾಲೆಯೊಂದರಲ್ಲಿ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ವಿಷಯದಲ್ಲಿ ಕಾಪಿ ಮಾಡಲು ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರು ಸಹಕರಿಸಿದ ವಿಡಿಯೋ ಇದೀಗ ವೈರಲ್ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ಕ್ರಿಸ್ತರಾಜ ಶಾಲೆಯಲ್ಲಿ ಏಪ್ರಿಲ್ 6ರಂದು ನಡೆದ 10ನೇ ತರಗತಿಯ ಇಂಗ್ಲಿಷ್ ವಿಷಯದ ಪಬ್ಲಿಕ್ ಪರೀಕ್ಷೆಯಲ್ಲಿ ಮೇಲ್ವಿಚಾರಕರೊಬ್ಬರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸಹಕಾರ ನೀಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಅದರ ಫುಟೇಜ್ ಇದೀಗ ಎಲ್ಲೆಡೆ ವೈರಲ್ ಆಗಿತ್ತು. ಖಾಸಗಿ ಶಾಲೆಗಳಲ್ಲಿ ಪಬ್ಲಿಕ್ ಪರೀಕ್ಷೆಯಲ್ಲೂ ಅಕ್ರಮದ ವಾಸನೆ ಇರುವುದು ಬಹಿರಂಗವಾಗುತ್ತಿದ್ದಂತೆ ಇಷ್ಟಾದರೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ಳದೆ ಮೌನವಾಗಿದ್ದಾರೆ ಎನ್ನಲಾಗುತ್ತಿದೆ. ಅದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.